ಪರ್ಮಿಷನ್ ತಗೊಂಡು ಸ್ಮಶಾನ ಕೊಡಿದ್ರೆ ಸರ್. ಡೇವಿಡ್, ರವಿ, ಇದೇನು ನೀನು ಇಲ್ಲಿವರೆಗೂ? ಒಂದು ಮುಖ್ಯವಾದ ವಿಷಯ ತೀರ್ಮಾನ ಮಾಡಬೇಕಾಗಿತ್ತು, ಅದಕ್ಕೆ ತಕ್ಕ ಸ್ಥಳ ಹುಡುಕ್ತಾ ಇದ್ದಾಗ ದೇವ್ರು ನನಗೆ ಈ ಜಾಗ ತೋರಿಸ್ತಾ. ಅಂತ ವಿಷಯ ಏನಪ್ಪ ಅದು? ಒಂದು ಹೆಣ್ಣು ನನಗೆ ದೂರ ಸಂಬಂಧ, ಆಕೆಯನ್ನು ಕಾಪಾಡೋರು ಯಾರು ಇಲ್ಲದೆ ಕಷ್ಟಪಡ್ತಿದ್ದಾಗ ಯಾರೋ ಕೆಲವು ದುಷ್ಟರು ಆಕೆಗೆ ಮೋಸ ಮಾಡಿ ಆಕೆಯನ್ನು ಕೆಡಿಸಿ ಸೂಳೆ ಮನೆಗೆ ಸೇರಿಸ್ಬಿಟ್ರು. ಮುಳ್ಳಿನ ಪೊದೆಯಲ್ಲಿ ಬಿದ್ದ ಹಕ್ಕಿಯಾಗಿ ಸಂಕಟ ಪಡ್ತಿರೋ ಆ ಹೆಣ್ಣು, ಯಾರಾದರೂ ಆ ನರ್ಕ ತಪ್ಪಿ ತನಗೆ ಹೊಸಪಾಳ ಕೊಟ್ರೆ ಬದುಕಿರೋವರೆಗೂ ಅವ್ರು ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಕಣ್ಣೀರು ತುರಿಸ್ತಾ ಕಾಗದ ಬರ್ತಾರೆ. ಡೇವಿಡ್, ಇದಕ್ಕೇನು ಮಾಡೋದು? ತುಂಬಾ ದೊಡ್ಡ ಸಮಸ್ಯೆನೇ. ಒಂದು ಕೆಲಸ ಮಾಡು, ಆ ಹೆಣ್ಣನ್ನು ಇಲ್ಲಿ ಕರ್ಕೊಂಬ, ಸ್ವಲ್ಪ ದಿವಸ ಇರಲಿ, ಅವಳ ಹಿಂದಿನ ಚರಿತ್ರನೆಲ್ಲ ಗುಟ್ಟಾಗಿಟ್ಟು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ಬೋಣ. ಮದುವೆ ಆದ್ಮೇಲೆ ಗಂಡನ ನಿಜ ಗೊತ್ತಾಗ್ಬಿಟ್ರೆ ಆ ಹುಡುಗಿ ಗತಿ? ರವಿ, ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಾಳ್ನಲ್ಲಿ ಯಾವ ಬಿರುಗಾಳಿ ಬಂದರೂ ಧೈರ್ಯವಾಗಿ ಎದುರಿಸಬಹುದು, ಗೊತ್ತೇನು? ನಿನ್ ಮಾತು ನಿಜ ದೇವಿ, ಆದ್ರೆ ಕೈ ಹಿಡಿಯೋನು ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತನಾಗಿರ್ಬೇಕು, ಅವಳ ವಿಷಯ ಎಲ್ಲ ತಿಳಿದ ಮೇಲೂ ಅವಳಲ್ಲಿ ಅನುಕಂಪ ತೋರಿಸುವಂತನಾಗಿರ್ಬೇಕು. ಅಷ್ಟೊಂದು ವಿಶಾಲ ಮನೋಭಾವ ಇರೋರು ಲಕ್ಷಕ್ಕೊಬ್ರು ಸಿಕ್ಕಲ್ಲ ರವಿ. ಅದಕ್ಕೆ ವ್ಯರ್ಥವಾಗಿ ಮತ್ತೊಬ್ಬನ ಹುಡ್ಕೋ ಬದಲು ನಾನು ಯಾಕೆ ಅವಳನ್ನ ಮದುವೆ ಮಾಡ್ಕೋಬಾರ್ದು ಅಂತ? ನೀನೇ ರವಿ, ಚೆನ್ನಾಗಿ ಯೋಚನೆ ಮಾಡಿ ನೋಡು. ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿರೋದು. ಆ ಹೆಣ್ಣು ನಮ್ಮ ಸಂಬಂಧ ಅಂತ ನೀನು ಸುಳ್ಳು ಹೇಳಿದೆ. ಅಷ್ಟೇ ಅಲ್ಲ, ಅವತ್ತು ಮಹಾಲಕ್ಷ್ಮಿ ಮನೆಯಲ್ಲಿ ನೋಡಿದ್ನಲ್ಲ ಸೀತಾನ ಹುಡುಗಿ, ಅವಳ ವಿಷಯನೇ ಮಾತಾಡ್ತಿರೋದು. ರವಿ, ಉಪಕಾರ ಮಾಡೋದು ದೊಡ್ಡ ಗುಣನೇ, ಆದ್ರೆ ಕತ್ತಲಲ್ಲಿರೋರಿಗೆ ಬೆಳಕು ಕೊಡಬೇಕು ಅಂತ ತನ್ನನ್ನು ತಾನೇ ಹತ್ತು ಉರಿಸ್ಕೊಳ್ಳೋದು ಅವಿವೇಕ. ನನ್ನ ಸ್ನೇಹಿತನ ಹೆಂಡತಿ ಒಬ್ಳು ವ್ಯಭಿಚಾರಣಿ ಅಂತ ಯಾರಾದ್ರೂ ಹೇಳಿದ್ರೆ ಆ ನೋವನ್ನ ತಡೆಯೋ ಶಕ್ತಿ ನನಗಿಲ್ಲ ರವಿ. ಹಾಗಾದ್ರೆ ನಾನು ಬೇರೆ ಹೆಣ್ಣನ್ನು ಮದುವೆ ಆಗ್ತೀನಿ ಅಂತ ಇಟ್ಕೋ. ಅವಳು ಮಾತ್ರ ಪವಿತ್ರವಾಗಿರೋಳು ಅಂತ ಹೇಗೆ ರುಜಾತ್ ಮಾಡ್ತಿ? ಪ್ರಪಂಚ ನಡೀತಾ ಇರೋದೇ ನಂಬಿಕೆ. ನೀನ್ ಹೇಳುವಾಗ ಪ್ರಶ್ನೆಗಳನ್ನು ಕೇಳ್ತಾ ಹೋದ್ರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಹೆಣ್ಣಿನ ಮೇಲೆ ಅನುಮಾನ ಪಟ್ಟ ಪಾಪ ಬರುತ್ತೆ. ಆಗಲ್ಲ ದೇವಿ, ಎಂಥ ಘೋರವಾದ ಪಾಪ ಮಾಡಿದ್ರು ಅದಕ್ಕೆ ಕ್ಷಮೆ ಇದೆ ಅಂತ ನಿಮ್ ಧರ್ಮದಲ್ಲಿ ಹೇಳಿದೆ. ಹೆಣ್ಣಿಗೆ ಶೀಲ ಪ್ರಾಣಕ್ಕಿಂತ ದೊಡ್ಡದು ಅಂತ ನಿಮ್ ಧರ್ಮದಲ್ಲೂ ಹೇಳಿದೆ. ಗಂಡು ಬಂದ್ ನೀತಿ, ಹೆಣ್ಣು ಬಂದ್ ನೀತಿನ? ಸಾವಿರ ತಪ್ಪು ಮಾಡಿದ ಗಂಡಿಗೆ ಬಾಳುಂಟು ಅಂತ ಹೇಳೋ ನಾವು, ಹೆಣ್ಣಿಗೆ ಮಾತ್ರ ಅವಕಾಶ ಇಲ್ಲ ಅಂತ ಹೇಳೋದು ಯಾವ ನ್ಯಾಯ? ನಿನ್ನ ನಾ ಮನೆ ಕರ್ಕೊಂಡು ಹೋಗಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನನಗೀಗ ಅರ್ಥವಾಗ್ತಾ ಇದೆ. ನೀನು ಮಾತ್ರ ಇಲ್ಲಿ ತನಕ ಆ ಮನೆಗೆ ಹೋಗಿ ತಪ್ಪು ಅಂತ ಅನ್ಸಿಲ್ವಾ? ಇನ್ಮೇಲೆ ಕನಸಿನಲ್ಲಿ ಕೂಡ ಮೇರಿನ ಬಿಟ್ಟು ನಾನು ಯಾರನ್ನು ನೆನೆಸ್ಕೊಳ್ಳಲ್ಲ. ನೀನು ಅಷ್ಟೇ, ಸೀತಾ ಜ್ಞಾಪಿಸ್ಕೋಬೇಡ. ಸೀತಾ ಮರೆಯುವಂತ ಹೆಣ್ಣು, ಮದುವೆ ಆಗ್ಬೇಕಾದ ಹೆಣ್ಣು, ಬಾಳ್ಬೇಕಾದ ಹೆಣ್ಣು. ದೇವಿ, ನೀನೇ ನಿಂತು ಈ ಶುಭ ಕಾರ್ಯ ನಡೆಸ್ಕೊಡ್ತು. ಸೀತಾನ ಆ ನರಕದಿಂದ ನೀನು ದೂರ ಮಾಡಬೇಕು. ಅಷ್ಟೇ ತಾನೇ? ಈಗಲೇ ಹೋಗಿ ಅವಳನ್ನು ಕರ್ಕೊಂಡು ಇಲ್ಲೇ ಎಲ್ಲಾದ್ರೂ ದೂರದಲ್ಲಿ ಒಂದು ಮನೆ ಮಾಡಿಟ್ಟು ಅದನ್ನ ಯಾರು ಆಕ್ಷೇಪಣೆ ಮಾಡಲ್ಲ, ಯಾಕೆಂದ್ರೆ ಅದು ನಿನ್ ಸ್ವಂತ ವಿಷಯ. ಆದ್ರೆ ರವಿ, ನೀನು ಅವಳನ್ನ ಮದುವೆ ಮಾತ್ರ ಮಾಡ್ಕೋಬೇಡ. ವಾಟ್ ಎ ಮಿಸ್ಟೇಕ್ ಐಡಿಯಾ. ದೇವಿ, ಮರ್ದಿಯನ್ನು ಸ್ಥಾನ ಕೊಡದೆ ಬೇಕಾದಷ್ಟು ಹೆಣ್ಣು ಇಟ್ಕೋಬಹುದು, ತಪ್ಪಿಲ್ಲ, ಆದ್ರೆ ಇಂಥ ಒಂದು ಹೆಣ್ಣಿಗೆ ಹೊಸಬಾಳು ಕೊಡೋದು ಮಾತ್ರ ತಪ್ಪು ಅಲ್ಲ? ಆಲ್ ರೈಟ್ ದೇವಿ, ಒಂದು ವೇಳೆ ಸೀತಾ ನಿನ್ ತಂಗಿನೇ ಆಗಿದ್ಲು ಅಂತ ಇಟ್ಕೋ, ಆದ್ರೂ ಇದೇ ಮಾತು ಹೇಳ್ತಿದ್ಯಾ? ರವಿ, ಕೋಪ ಮಾಡ್ಕೋಬೇಡ. ದೇವಿ, ಸೀತಾನು ಒಬ್ಬ ತಂದೆಯ ಮಗಳಾಗಿ ನಿನ್ನಂಥ ಒಬ್ಬನನ್ನು ತಂಗಿ ಆಗ್ಬಿಡ್ತೋಳು. ಅವಳಿಗೊಂದು ಹೆಣ್ಣು, ಎಲ್ರಾಗ ಅವಳಿಗೂ ಆಸೆ ಆಕಾಂಕ್ಷೆಗಳಿರಲ್ವಾ? ದೇವಿ, ತನ್ನ ಹೆಂಡತಿಯನ್ನು ಬಿಟ್ಟು ಮಿಕ್ಕ ಹೆಂಗಸನ್ನೆಲ್ಲ ಅಕ್ಕ ತಂಗಿಯಾಗಿ ನೋಡ್ಬೇಕು ಅಂತ ಎಷ್ಟೋ ಜನ ಮಹತ್ವರು ಹೇಳಿದ್ರಲ್ಲ, ಅವ್ರು ಹುಟ್ಟಿದ ಈ ಮಣ್ಣಲ್ಲೇ ನಾನು ನೀನು ಹುಟ್ಟಿರೋದು. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಡ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸೂಳೆ ಅನ್ನೋ ಶಬ್ದನೇ ಇರ್ತಿರ್ಲಿಲ್ಲ. ನಾವು ಮಾಡಿರೋ ತಪ್ಪು ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಡೇವಿ. ಆಫ್ಟರ್ ಆಲ್, ಇವತ್ತಿದ್ದು ನಾಳೆ ನಾಶವಾಗೋ ಈ ದೇಹಕ್ಕೆ ಕಳಂಕ ಅನ್ನೋದೇ ಇಲ್ಲ, ಕಳಂಕ ಮನಸ್ಸಿಗೆ ಸಂಬಂಧಪಟ್ಟಿತ್ತು. ಡೇವಿಡ್, ನನ್ನ ಸೀತೆ ಮನಸ್ಸು ತಂಗಿ ಎಷ್ಟು ಪವಿತ್ರ, ಅಂಡರ್ಸ್ಟ್ಯಾಂಡ್? ಎಂಥ ದೊಡ್ಡ ಮನಸ್ಸು ರವಿ ನಿಂದು. ನಿನ್ನಂತಹ ಸ್ನೇಹಿತನನ್ನು ಕೊಟ್ಟ ಯೇಸುಗೆ ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ಸಾಲ. ಡೇವಿಡ್, ನಿನ್ನೊಬ್ಬನ ವಿಶ್ವಾಸ ಇದ್ರೆ ಸಾಕು, ಎಂಥ ಪ್ರವಾಹ ಬರಲಿ ನಾನು ಧೈರ್ಯವಾಗಿ ಎದುರಿಸ್ತೀನಿ. ನಿನ್ನ ನಂಬಿಕೆನ ನಿಜ ಮಾಡುವಂತ ಶಕ್ತಿ ಆ ದೇವ್ರು ನಿನಗೆ ಕೊಡಬೇಕು ರವಿ. ಡೇವಿಡ್, ಇವತ್ತು ಹೋಗಿ ಅವನು ಕರ್ಕೊಂಡ್ಬರ್ಬೇಕಲ್ಲ, ಅದಕ್ಕೆ ನಾನು ಒಂದು ಉಪಾಯ ಹೇಳ್ತೀನಿ. For more updates, like, comment, subscribe to our channel.